ವಿಧಾನಸಭಾ ಚುನಾವಣೆಗೂ ಮುನ್ನ ನೀಡಲಾಗಿದ್ದ ಭರವಸೆಗಳನ್ನು ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ, 5 ಖಾತ್ರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಿದೆ, ಈ ಹಿನ್ನೆಲೆಯಲ್ಲಿ ಜನರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದರು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಗೃಹಜ್ಯೋತಿ ಸೇರಿದಂತೆ 5 ಖಾತ್ರಿ ಯೋಜನೆಗಳ ಜೊತೆಗೆ ಇತರ ಅಭಿವೃದ್ಧಿ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ಅದರಲ್ಲಿ 1,21,00,000 ಮಹಿಳೆಯರಿಗೆ, ಯಜಮಾನತಿಯರಿಗೆ ನಾವು ಈಗಾಗಲೇ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಅವರಿಗೆ ಹಣವನ್ನು ಮುಟ್ಟಿಸಾಗಿದೆ. 17,500 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡಿದ್ದೇವೆ. ಅನ್ನಭಾಗ್ಯ ಯೋಜನೆಯೊಳಗೆ ಅಲ್ಲಿನೂ 1,28,00,000 ಕುಟುಂಬಗಳು, 4,40,000 ಜನ, 1,28,00,000 ಕುಟುಂಬಗಳು ಇವತ್ತು ಈ ಅನ್ನಭಾಗ್ಯದ ಪ್ರಯೋಜನ ಪಡೆದಿದ್ದಾರೆ. ಈ ಪ್ರಯೋಜನ ಅವ್ರಿಗೆ ನೀಡುವ 4,411,000,000 ರೂಪಾಯಿನ ನಾವು ಹಂಚಿಕೊಂಡಿದ್ದೇವೆ. ಯುವನಿಧಿಯೊಳಗೆ 16,00,000 ರೂಪಾಯಿಯನ್ನು ನಾವು ವ್ಯಯ ಮಾಡಿದ್ದೇವೆ. 100,000 ಹೆಚ್ಚು ಯುವಕರು ಈಗಾಗಲೇ ತಮ್ಮ ಅರ್ಜಿಗಳನ್ನು ಬಿಜರಾಯಿಸಿದ್ದಾರೆ. ನಮ್ಮ ಪಂಚ ಗ್ಯಾರಂಟಿಗಳ ಯಶಸ್ಸು ಇವತ್ತು ನಾವು 100,00,000 ರೂಪಾಯಿಯನ್ನು ಮಹಿಳೆಯರಿಗೆ ಕೊಡ್ತೀವಿ ಅಂಥೇಳಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ಆ ರೀತಿಯ ಭರವಸೆಯನ್ನು, ಆ ರೀತಿಯ ಆಶೀರ್ವಾದವನ್ನು ಜನ ಮಾಡಿದರೆ ನಾವು ಮಹಿಳೆಯರಿಗೇನು 100,00,000 ವರ್ಷಕ್ಕೆ ಹಣ ನೀಡ್ತೀವಿ ಅಂತ ಹೇಳಿದರೆ ಅದ್ರ ಜೊತೆಗೆ ಪಂಚ ನ್ಯಾಯಗಳನ್ನು ಕೊಡ್ಬೇಕಂಥದ್ದು, ಯುವ ನ್ಯಾಯ, ಶ್ರಮಿಕರಿಗೆ ನ್ಯಾಯ, ಅದರ ಜೊತೆಗೆ ನಮ್ಮ ವಿಶೇಷವಾದಂಥ ಇನ್ನೂ 2 ಕಾರ್ಯಕ್ರಮ, ಇವುಗಳನ್ನು ಸೇರಿ 5 ಪಂಚ ಗ್ಯಾರಂಟಿಗಳನ್ನು ಏನೀಗ ಕೊಡ್ತಾ ಇದ್ದೀವಿ. ಆ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ದೇಶದಲ್ಲಿ ದೊಡ್ಡ ಬದಲಾವಣೆಯನ್ನು ತರ್ತೇವೆ ಅಂತ ಹೇಳಿದ್ದೀವಿ.